ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿತಾ ಶಾಸ್ತ್ರಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ನಮಗೆ ಸಮಯ ಸಿಕ್ಕಿರೋದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಓಕೆ ಮೊದಲನೇ ವಾರದಲ್ಲಿ ಆಯಿತು ನಂಗೆ ಖುಷಿ ಆಯ್ತಪ್ಪ ಸ್ವಲ್ಪ ದಿನ ಟೈಮ್ ಸಿಕ್ತು ನಂಗೆ ಕೆಲ್ಸಕ್ಕೆ ಹೋಗಿಲ್ಲ ನಂಗೆ ಸ್ಕೂಲ್ಗೆ ಹೋಗೋಂಗಿಲ್ಲ ಕಾಲೇಜ್ಗೆ ಹೋಗೋಂಗಿಲ್ಲ ಅಂತೆಲ್ಲ ಅನ್ಕೊಂಡು ಫಸ್ಟ್ ವೀಕಲ್ಲಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಬಿಟ್ರಿ ಇರೋ ಬರೋ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿದ್ದಾಯ್ತು ಇರೋ ಬರೋ ಟಿಕ್ ಟಾಕ್ ವೀಡಿಯೋಸು ಆ ವಿಡಿಯೋಸು ಈ ವಿಡಿಯೋಸು ಅದನ್ನೆಲ್ಲ ನೋಡಿದ್ದಾಯಿತು ಮೂವಿಗಳೆಲ್ಲ ನೋಡಿದ್ದಾಯ್ತು ಆಯಿತಾ ಆಮೇಲೆ ಎಲ್ಲ ಥರದ ಅಡುಗೆಗಳು ಮಾಡಿದ್ದಾಯಿತು ತಿಂಡಿಗಳು ಮಾಡಿದ್ದಾಯಿತು ಈಗ ಅನ್ಸಕ್ಕೆ ಶುರುವಾಗಿದೆ ಅಯ್ಯೋ ಏನಾದರೂ ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಬಹುದಿತ್ತಲ್ವ ನಾನು ಬೇರೆ ಥರದಲ್ಲಿ ಅಂತ ಈಗಲೂ ಏನು ಸಮಯ ಮಿಂಚಿಲ್ಲ ಆಯಿತಾ ಈಗಲೂ ಕೂಡ ಏನು ಬೇಕಾದರೂ ನೀವು ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಯಾವ ಏಜು ಅಂತೆಲ್ಲ ಏನು ನೋಡಕ್ ಹೋಗ್ಬೇಡಿ ಯಾವುದು ಒಂದು ಕಲೆ ಕಲಿಯೋದಕ್ಕೆ ಯಾವ ಏಜು ಅಂತ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾವ ಏಜಲ್ಲಿ ಬೇಕಾದರೂ ನಾವು ಏನು ಕಲೆ ಬೇಕಾದರೂ ಕಲಿಬಹುದು ಸೊ ಈಗ ಎಲ್ಲ ಪೇರೆಂಟ್ಸಿಗೆ ಅಥವಾ ಯಂಗ್ ಅಡಲ್ಟ್ಸಿಗೂ ಕೂಡ ಅಷ್ಟೇ ಅಥವಾ ಯಾರಿಗೆ ಬೇಕಾದರೂ ಆಗಿರಬಹುದು ಈ ವಿಡಿಯೋದಲ್ಲಿ ಹೆಲ್ಪ್ ಆಗೋದು ನಿಮಗೆ ನಿಮ್ಮ ಅಭಿರುಚಿ ಏನಿರಬಹುದು ಅಂತ ತಿಳ್ಕೊಳ್ಳಿ ಏನಾದರೂ ಒಂದು ಹೊಸ ಮ್ಯೂಸಿಕ್ ಟ್ರೈ ಮಾಡಿ ಹ್ಮ್ ಟ್ರೈ ಮಾಡಿ ಇವಾಗೇನು ಬೇಕಾದಷ್ಟು ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಎಲ್ಲಾ ವಿಡಿಯೋಸ್ ಎಲ್ಲ ಸಿಕ್ಕುತ್ತೆ ಹೇಗೆ ಹಾಡೋದನ್ನ ಕಲಿಯೋದು ಅಂತ ಹೇಳಿಕೊಂಡು ಸೊ ಇಲ್ಲ ಯಾವ್ದಾದ್ರು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ನೀವು ಚಿಕ್ಕೋರಿರುವಾಗ ಅಥವಾ ನಿಮಗೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಬೇಕಂದ್ರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಕಲಿಬೋದು ನೀವು ಅಥವಾ ನೀವು ಚಿಕ್ಕದಿರುವಾಗ ನಿಮಗೆ ತುಂಬಾ ಮ್ಯೂಸಿಕಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ನೀವು ಅದು ಯಾವ್ದಾದ್ರು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನುಡಿಸ್ತಾ ಇದ್ರಿ ಅಂತಂದ್ರೆ ಈಗ ಅದನ್ನ ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೋದು ನೀವು ಇಲ್ಲ ಅಂತಂದ್ರೆ ಡಾನ್ಸ್ ಕಲಿಯಕ್ಕೆ ಇಷ್ಟ ಇದ್ದರೆ ಈಗ ಬೇಕಾದಷ್ಟು ಜನ ಯೂಟ್ಯೂಬಲ್ಲಿ ಅಲ್ಲಿ ಡಾನ್ಸ್ ಕ್ಲಾಸಸ್ ಹೇಳ್ಕೊಡ್ತಾ ಇದ್ದಾರೆ ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೋದು ನೀವು ಡಾನ್ಸ್ ಕಲಿಬೋದು ಯಾರಿಗೂ ಏನು ಪರ್ಫಾರ್ಮ್ ಮಾಡಬೇಕು ಅಂತೇನಿಲ್ಲ ನಿಮ್ಮ ಖುಷಿಗೆ ನೀವು ಡಾನ್ಸ್ ಕಲ್ತ್ಕೊಳ್ಬೋದು ಆಮೇಲೆ ನಿಮ್ಮ ಮಕ್ಕಳಿಗೂ ಹೇಳ್ಕೊಡ್ಬೋದು ಡಾನ್ಸನ್ನೆಲ್ಲ ಅನ್ನೆಲ್ಲ ನಿಮಗೆ ಗೊತ್ತಿರೋ ಕೆಲವು ಮೂವ್ಸ್ಗಳನ್ನೆಲ್ಲ ಇಲ್ಲ ಬುಕ್ಸ್ ಎಲ್ಲ ಓದಕ್ಕೆ ಇಂಟ್ರೆಸ್ಟ್ ಇದ್ರೆ ಈಗ ತುಂಬ ಬುಕ್ಸ್ಗಳೆಲ್ಲ ಗಳೆಲ್ಲ ಆಡಿಬಲ್ ಇದ್ರಲ್ಲೂ ಸಿಗ್ತಾ ಇದೆ ಮತ್ತೆ ಡೌನ್ಲೋಡ್ ಮಾಡೋಕ್ಕೂ ಸಿಗ್ತಾ ಇದೆ ಫ್ರೀ ಬುಕ್ಸ್ ಎಲ್ಲ ಸೊ ಅದನ್ನ ಯೂಸ್ ಮಾಡ್ಕೊಳ್ಬಹುದು ನೀವು ಟೈಮನ್ನು ಯೂಸ್ ಮಾಡಿಕೊಂಡು ನೀವು ರೀಡಿಂಗ್ ಕೂಡ ಮಾಡಬಹುದು ಎಷ್ಟೋ ವಿಷಯಗಳಲ್ಲಿ ಮತ್ತೆ ಅಡುಗೆ ಮಾಡೋದಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅಡಿಗೆ ಎಲ್ಲ ಮಾಡಬಹುದು ಆಮೇಲೆ ಅದಕ್ಕೆ ಡೆಕೋರೇಟ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗೆದುಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ಬಹುದು ಅಲ್ವಾ ನಿಮ್ದೊಂದು ಚಾನಲ್ಲೇ ಸ್ಟಾರ್ಟ್ ಮಾಡಬಹುದು ನೀವು ನೋಡಿ ಇದರಿಂದ ಆಮೇಲಿಂದ ಬೇರೆ ಏನಪ್ಪಾ ಮಾಡಲಿ ನಾನು ದಿನ ಗೊತ್ತಿಲ್ವಲ್ಲ ಯಾವ ಸ್ಕಿಲ್ಸು ನನಗೆ ಇದೆ ಅಂತಾನೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋರು ನಿಮಗೆ ಗೊತ್ತಿಲ್ದೇನೆ ನಿಮ್ಮಲ್ಲಿ ತುಂಬಾ ತುಂಬಾ ಸ್ಕಿಲ್ಸ್ ಗಳು ಅಡಗಿದೆ ಆಯ್ತಾ ಅದನ್ ಏನು ಅಂತ ನೀವು ತಿಳ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟ್ ಇವಾಗ ಎಲ್ಲ ಟ್ರೈ ಮಾಡಿ ಸಂಗೀತ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೋ ಏನೋ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಯಾವುದಾದ್ರೂ ನಿಮ್ಮ ಮನೇಲಿದ್ರೆ ಅದನ್ನೇ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ಅಲ್ವಾ ನಮಗೆ ಯಾವ್ದು ಇಷ್ಟ ಆಗ್ಬೋದು ಅಂತ ಇಲ್ಲ ಏನೂ ಇಲ್ಲ ನಿಮಗೆ ಕತೆ ಹೇಳೋದು ಇಂಟ್ರೆಸ್ಟ್ ಇದೆ ಅಂತಂದ್ರೆ ನಿಮ್ಮ ನಾಲ್ಕು ಜನ ಮಕ್ಕಳು ನಿಮ್ಮ ಮನೇಲಿರೋ ಮಕ್ಕಳನ್ನು ಮಕ್ಕಳನ್ನ ಕುಡಿಸ್ಕೊಂಡು ಕತೆ ಬೇಕಂದ್ರೆ ನೀವು ಓದ್ಬೋದು ಅವರಿಗೆ ಅಲ್ವಾ ಸೊ ಈ ತರ ನಿಮ್ಮ ಸಮಯನ ನೀವು ಯೂಸ್ ಮಾಡಿಕೊಡಿ ಸುಮ್ಮನೆ ಏನೋ ವೇಸ್ಟ್ ಮಾಡಬೇಡಿ ಅಲ್ವಾ ಈಗ ಸಿಕ್ಕಿರೋದು ಒಂದು ಚಾನ್ಸ್ ಇದನ್ನ ಯಾವ ರೀತಿನಲ್ಲಿ ಒಳ್ಳೆ ರೀತಿನಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳಿ ಇಲ್ಲ ಏನಾದರೂ ಕಂಪ್ಯೂಟರ್ ಸ್ಕಿಲ್ಸ್ ಎಲ್ಲ ಕಲಿಯೋಕ್ಕೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಈಗ ಹೊಸ ಹೊಸ ಅದೆಲ್ಲ ತುಂಬಾ ಚಾನಲ್ಸ್ಗಳಲ್ಲೆಲ್ಲ ಫ್ರೀಯಾಗಿ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಬಿಟ್ಟಿದ್ದಾರೆ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಸೊ ಅದನ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಕಲಿಬೋದು ಆ ಥರ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅಂತ ನೋಡಿ ಯಾವ್ದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಅದನ್ನ ಹೊಸ ರೀತಿನಲ್ಲಿ ಕಲಿಯೋದಿಕ್ಕೆ ಟ್ರೈ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತಲೂ ಗೊತ್ತಾಗುತ್ತೆ ಸಮಯ ಇರೋದ್ರಿಂದ ಏನು ನಿಮ್ಗೇನು ಹಾಳಾಯಿತು ಅಂತಲ್ಲ ಯಾವ ಸ್ಕಿಲ್ಸ್ ಕಲ್ತರು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇಲ್ಲ ಪೇಂಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಪೇಂಟಿಂಗ್ ಮಾಡ್ಬೋದು ಇಲ್ಲ ಡ್ರಾಯಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಮಾಡ್ಕೊಳ್ಬಹುದು ನೀವು ಸ್ವಲ್ಪ ಪುಷ್ ಮಾಡಿ ನಿಮ್ಮನ್ನು ನೀವು ಆಮೇಲೆ ನೋಡಿ ನಿಮಗೆ ಏನೇನೆಲ್ಲ ಸ್ಕಿಲ್ಸ್ಗಳಿದೆ ಅಂತ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ಈ ಟೈಮ್ನಲ್ಲಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಟೈಮನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ವೇಸ್ಟ್ ಮಾಡಬೇಡಿ ಆಮೇಲಿಂದ ನಾಳೆ ದಿನ ಹಿಂದೆ ತಿರುಗಿ ನೋಡಿದಾಗ ಅಯ್ಯೋ ನಂಗೆ ಅಷ್ಟೊಂದು ಟೈಮ್ ಇತ್ತಲ್ವ ಏನಾದರೂ ಒಂದು ಡೆವಲಪ್ ಮಾಡ್ಕೊಳ್ಬೋದಿತ್ತು ನನ್ನ ಸ್ಕಿಲ್ಸ್ನ ಅಂತ ನೀವು ಅನ್ಕೊಂಡು ಬೇಜಾರ್ ಪಡೋ ಅಗತ್ಯನೇ ಇಲ್ಲ ಆವಾಗ ಅಲ್ವಾ ಟ್ರೈ ಮಾಡಿ ನೋಡಿ ನಿಮ್ಗೆ ಏನು ಇಷ್ಟ ಆಗಿದೆ ಏನು ಸ್ಕಿಲ್ಸ್ ನೀವು ಈ ಟೈಮ್ನಲ್ಲಿ ಕಲ್ತ್ಕೊಂಡ್ರಿ ಅನ್ನೋದನ್ನ ವಿಡಿಯೋದಲ್ಲಿ ಕಾಮೆಂಟ್ಸ್ ಮಾಡಿ ಆಯ್ತಾ ನಿಮಗೆ ಈ ತರ ವಿಡಿಯೋಸ್ ಎಲ್ಲ ನೋಡಕ್ ಇಷ್ಟ ಇದ್ದರೆ ಏನಾದರೂ ನಿಮಗೆ ಇದರಿಂದ ಮೋಟಿವೇಶನ್ ಸಿಕ್ಕಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ